ಇಂಥ ಗಿಡಗಳನ್ನು ನೀವು ಉದ್ಯಾನದ ಬದಿಯಲ್ಲಿ ನೋಡಿರಲು ಸಾಕು. ಇಲ್ಲಿ ಒಂದು ಪಕ್ಷಿಯು ಈ ಹೂವಿನ ಮಕರಂದವನ್ನು ಹೀರುತ್ತಲಿದೆ. ಈ ಹೂವುಗಳಿಗೆ ಇಂಗ್ಲೀಷ್ನಲ್ಲಿ ಪಿಕಾಕ್ ಹೂವು ಎಂದು ಕರೆಯುತ್ತಾರೆ. ಇಂತೂ ಚಂಚಿನಲ್ಲಿ ವಕ್ರವಾಗಿರುತ್ತದೆ. ಇದರ ಶಾಸ್ತ್ರೀಯ ಹೆಸರು ಸೆಸಾಲ್ಪಿನ ಪಲ್ಚಾರಿಮ. ಇದು ಗಿಡವಾಗಿರದೆ ಗಿಡದ ಗಂಟಿನಂತೆ ಬೆಳೆಯುವುದು. ಎತ್ತರ ಸುಮಾರು 3 ಮೀಟರ್ದಷ್ಟು. ಇದು ದಕ್ಷಿಣ ಅಮೆರಿಕಾ ಹಾಗೂ ವೆಸ್ಟ್ ಇಂಡೀಸ್ನಿಂದ ಬಂದ ಹೂವಿನ ಗಿಡ. ಎಲೆಗಳೆಲ್ಲ ಹಸಿರು ಬಣ್ಣದ್ದು ಹಾಗೂ ಗುಲ್ಮೊಹರದ ಎಲೆಗಳಂತೆ ಕಾಣುವವು. ಪ್ರತಿ ಹೂವಿಗೆ 5 ಹಳದಿ ಬಣ್ಣದ ಎಸಳುಗಳಿವೆ, ಇಲ್ಲವೇ ಕಿತ್ತಳೆ ಬಣ್ಣದ ಎಸಳುಗಳಿರುತ್ತವೆ. ಇವು ಹಳದಿ ಹೂವುಗಳು. ಇದರ ಹಣ್ಣುಗಳು 6-12 ಸೆಂಟಿಮೀಟರ್ ಉದ್ದದ ಬೀಜಕೋಶಗಳು. ಮೊದಲು ಹಸಿರಾಗಿರುತ್ತವೆ, ಆಮೇಲೆ ಹಣ್ಣಾದ ಮೇಲೆ ಅದು ಕಂದು ಬಣ್ಣದ್ದಾಗಿರುತ್ತದೆ. ಇದು ಹಳದಿ ಬಣ್ಣದ ಹೂವುಗಳು. ಇವು ಎಸಳುಗಳನ್ನು ನೀವು ಗಮನಿಸಿ. ಈಗ ಇವು ಮೊದಲು ಹಸಿರಾಗಿರುತ್ತವೆ ಹಾಗೂ ಹಣ್ಣಾದ ಮೇಲೆ ಅವು ಕಂದು ಬಣ್ಣದ್ದಾಗುತ್ತವೆ. ಇಂತಹ ಗಿಡಗಂಟಿಗಳು ಚಂದಕ್ಕಾಗಿಯೇ ನೆಟ್ಟುತ್ತಾರೆ. ಮನೆ ತೋಟಗಳಲ್ಲಿ, ಸಾರ್ವಜನಿಕ ಉದ್ಯಾನಗಳಲ್ಲಿ ಇವು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತವೆ. ಇದು ವಿಸ್ತಾರವಾಗಿ ಬೆಳೆಯುವುದರಿಂದ ಮನೆಯ ಅಂಚಿನಲ್ಲಿ ಇವುಗಳನ್ನು ಬೆಳೆಸುತ್ತಾರೆ. ಸಾಕಷ್ಟು ಹಕ್ಕಿಗಳೇ ಇದರ ಮೇಲೆ ಬಂದು ಕೂಡುವವು. ಇದಕ್ಕೆ ಹಿಂದಿಯಲ್ಲಿ ಕೃಷ್ಣಕುಂಜ ಹಾಗೂ ಕನ್ನಡದಲ್ಲಿ ಶಂಕಾಸುರನ ಹೂವೆಂದು ಕರೆಯುತ್ತಾರೆ. ಇವು ಬೇರೆ ಬೇರೆ ಬಣ್ಣದ ಹೂವನ್ನು ಕೊಡುವ ಪಿಕಾಕ್ ಹೂವಿನ ಗಿಡಗಳು. ಇವು ಈ ಹೂವಿನ ಬೀಜಕೋಶಗಳು. ಇಲ್ಲಿ ನೀವು ಇನ್ನೊಮ್ಮೆ ಇಂತಹ ಗಿಡಗಳನ್ನು ನೋಡಬಹುದು. ಇವು ಅಂದಕ್ಕಾಗಿಯೇ ಬೆಳೆಸುವ ಗಿಡಗಳು. ಇವು ಹೂವಿನ ಬೀಜಕೋಶಗಳು. ಇದು ಒಂದು ಕೋಶದಲ್ಲಿ ಪಿನ್ನನ್ನು ಚುಚ್ಚಿರಿ, ಬಾಯಿಯಿಂದ ಊದಿದಾಗ ಅದು ಬೀಸಣಿಗೆಯಂತೆ ತಿರುಗತೊಡಗುವುದು. ಇಲ್ಲಿ ನೋಡಿ, ಇದು ಮಕ್ಕಳಿಗೆ ಬಹು ಚಂದವಾದ ಆಟ.